ಸಿದ್ದರಾಮಯ್ಯಗೆ ಹೆಚ್ಚಾಗಿದೆ ಕೈ ನೋವು. ಮನೆಗೆ ಆಗಮಿಸಿ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ ವೈದ್ಯರು. ಸಿದ್ದರಾಮಯ್ಯ ಅವರು ಆರೋಗ್ಯವಾಗಿದ್ದಾರೆ ಅಂತ ಹೇಳಿದ್ದಾರೆ ವೈದ್ಯರು. ಹಲವು ದಿನಗಳಿಂದ ಅವರ ಕೈ ನೋವು ಉಂಟಾಗಿದ್ದು ಅವರಿಗೆ ಆ ಕೈ ನೋವಿನಿಂದ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಮನೆಗೆ ಆಗಮಿಸಿ ಚಿಕಿತ್ಸೆಯನ್ನು ಡಾಕ್ಟರ್ ಕೊಟ್ಟಿದ್ದಾರೆ. ಡಾಕ್ಟರ್ ಹೇಳಿದ್ದಾರೆ ಆರೋಗ್ಯ ಆಗಿದ್ದಾರೆ ಅಂತ. ಬಟ್ ಸಿದ್ದರಾಮಯ್ಯ ಅವರ ಕೈ ಸ್ವಲ್ಪ ಊತ ಇದೆ, ಇನ್ಫೆಕ್ಷನ್ ನಿಂದ ಊತ ಕಾಣಿಸಿಕೊಂಡಿದೆ ಅನ್ನುವಂತಹ ಮಾತನ್ನ ಡಾಕ್ಟರ್ ಹೇಳಿದ್ದಾರೆ. ಇನ್ನು 15 ದಿನ ರೆಸ್ಟ್ ಬೇಕು ಅಂತ ಹೇಳಿದ್ದಾರೆ ವೈದ್ಯ ರವಿಕುಮಾರ್ ಅವರು. ಈ ಹಿನ್ನೆಲೆಯಲ್ಲಿ ಮೊನ್ನೆ ಕೂಡ ಎಲೆಕ್ಷನ್ ದಿನ ಅವರು ವೋಟ್ ಮಾಡಿದ ನಂತರ ಶಾಯಿ ಹಾಕುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಲಗೈಗೆ ಅಲ್ಲಿ ಹಾಕುವಂತಹ ಪ್ರಯತ್ನವನ್ನ ಮಾಡಲಾಯಿತು, ಯಾಕಂದ್ರೆ ಅವರ ಕೈ ಅಷ್ಟು ನೋವಿದೆ ಅನ್ನುವಂತಹ ಕಾರಣಕ್ಕಾಗಿ. ಅಲ್ಲ, ಕಡಿಮೆ ಆಗ್ತಾ ಇದೆ. ಒಂದು ಇದರ ಬಗ್ಗೆ ಸರ್, ಆಕ್ಚುಲಿ ಅದು ಏನಾಗಿರುತ್ತೆ ಸರ್? ಕೈಗೆ ವೈರಲ್ ಹರ್ಪಿಸ್ ಇನ್ಫೆಕ್ಷನ್, ವೈರಲ್ ಆದ ಅದು ಹೆಂಗ್ ಬರೋದು ಸರ್? ಅದು ಕಾರಣ ಇಲ್ಲ, ಯೂಶ್ವಲಿ ಸ್ಟ್ರೆಸ್ಗೆ ಜಾಸ್ತಿ ಆಗುತ್ತೆ. ಆರೋಗ್ಯ ಹೋಗಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶಿವಪ್ರಸಾದ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಹಲವು ದಿನಗಳಿಂದಲೂ ಕೈ ನೋವಿದೆ, ಆ ಹಿನ್ನೆಲೆಯಲ್ಲೂ ಕೂಡ ಅವರು ಅಷ್ಟೆಲ್ಲ ಇದ್ರು ಕೂಡ ಚುನಾವಣಾ ಪ್ರಚಾರಕ್ಕೆ ಎಡಬಿಡದೆ ಹೋಗಿದ್ದಾರೆ. ಕಂಪ್ಲೀಟ್ ಆದಂತಹ ಒಂದು ರೆಸ್ಟ್ ಅನ್ನ ತೆಗೆದುಕೊಳ್ಬೇಕು ಅಂತ ಈಗ ಡಾಕ್ಟರ್ ಹೇಳ್ತಾ ಇದ್ದಾರೆ. ಈಗ ಹೇಗಿದೆ, ಯಾವ ಕಾರಣಕ್ಕಾಗಿ ಆಗಿದೆಯಂತೆ? ಈ ಒಂದು ಒಂದು ಅವರ ಒಂದು ಎಡಗೈ ಊತ ಬರೋದಕ್ಕೆ ಜೊತೆಗೆ ನೋವು ಕಾಣಿಸ್ಕೊಳ್ಳೋದಕ್ಕೆ ಪರ್ಟಿಕ್ಯುಲರ್ ಯಾವುದೇ ಕಾರಣಗಳಿಲ್ಲ, ಆದರೆ ವೈರಲ್ ಅರ್ಪಿಸ್ ಅನ್ನುವಂಥ ಒಂದು ಇನ್ಫೆಕ್ಷನ್ ಇಂದ ಈ ರೀತಿ ಆಗುತ್ತೆ. ಇದು ಯಾವ ಕಾರಣಕ್ಕೆ ಬರುತ್ತೆ ಅಂತಂದರೆ ಹೆಚ್ಚಿನ ಒತ್ತಡಗಳು ಬಂದಾಗ, ಹೆಚ್ಚಿನ ಸ್ಟ್ರೆಸ್ ಆದಾಗ, ಹೆಚ್ಚಾಗಿ ನಾವು ಚಿಂತೆ ಮಾಡಿದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಊತ ಬರುತ್ತೆ ಅನ್ನುವಂಥ ಮಾತನ್ನು ಖುದ್ದು ಸಿದ್ದರಾಮಯ್ಯ ಅವರಿಗೆ ಟ್ರೀಟ್ಮೆಂಟನ್ನು ನೀಡ್ತಾ ಇರುವಂಥ ಖಾಸಗಿ ವೈದ್ಯರಾದಂಥ ರವಿಕುಮಾರ್ ಅವರು ಕೊಟ್ಟಂಥ ಒಂದು ಮಾಹಿತಿ. ಸದ್ಯ ಇವತ್ತು ಬೆಳಗ್ಗೆ ಅಷ್ಟೇ ಸಿದ್ದರಾಮಯ್ಯ ಅವರು ವರುಣಾಗೆ ಹೋಗ್ತಾರೆ ಇವತ್ತು. ಸೊ ಅಂದರೆ ಮೈಸೂರಿಗೆ ಹೋಗಿ ಅಲ್ಲೇ ವಾಸ್ತವ್ಯ ಇದ್ದು ನಾಳೆ ಫಲಿತಾಂಶವನ್ನು ನೋಡಿಕೊಂಡು ವರುಣದತ್ತ ಹೋಗ್ತಾರೆ. ಹೀಗಾಗಿ ಇವತ್ತೇ ಬೆಳಗಿನ ಜಾವ ಮುಂಜಾನೆ ಬೇಗ ಎದ್ದು ಫುಲ್ ಕಟ್ಟಿಂಗ್ ಶೇವಿಂಗ್ ಎಲ್ಲ ಮಾಡಿಸಿ ಫುಲ್ ಫ್ರೆಶ್ ಅಪ್ ಆಗಿದ್ದಾರೆ. ಅದಾದ ಬಳಿಕ ಕೈಯಲ್ಲಿ ಇನ್ನೂ ಕೂಡ ಪೇಯ್ನು ಮತ್ತೆ ಆ ಒಂದು ಊತ ಇದ್ದಂತ ಹಿನ್ನೆಲೆಯಲ್ಲಿ ರವಿಕುಮಾರ್ ಅವರು ಬಂದು ಅವರಿಗೆ ಒಂದು ತಪಾಸಣೆಯನ್ನೆಲ್ಲ ಕೂಡ ಮಾಡಿದ್ದಾರೆ. ಸೊ ಸ್ವಲ್ಪ ಈಗ ಮುಂಚೆಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಪ್ರಚಾರದ ವೇಳೆಯಲ್ಲಿ ಹೆಚ್ಚಿನ ಓಡಾಟ ಇತ್ತು, ಜನರ ಮಧ್ಯೆ ನೂಕು ನುಗ್ಲು ಮಧ್ಯೆ ಓಡಾಟ ಮಾಡ್ತಿದ್ರು. ಸೊ ಅವರು ಬೆಲ್ಟ್ ಅನ್ನು ಹಾಕೊಂಡಿದ್ರು ಕೂಡ ಅವ್ರಿಗೆ ಕೈ ಟಚ್ ಆಗಿ ಪೇಯ್ನ್ ಜಾಸ್ತಿ ಆಗ್ತಾ ಇತ್ತು. ಈಗ ಹೋಲಿಸ್ಕೊಂಡ್ರೆ ಕಳೆದ ಒಂದು 10 ದಿನಕ್ಕೆ ಹೋಲಿಸ್ಕೊಂಡ್ರೆ ಈಗ ಅವ್ರಿಗೆ ಪೇಯ್ನ್ ಕಡಿಮೆ ಆಗಿದೆ. ಆದರೆ ಸಂಪೂರ್ಣವಾಗಿ ಪೇಯ್ನ್ ಜೊತೆಗೆ ಅದರ ಊತ ಕಡಿಮೆ ಆಗಬೇಕು ಅಂದರೆ ಇನ್ನೂ ಒಂದು 10 ರಿಂದ 15 ದಿನಗಳ ಕಾಲ ರೆಸ್ಟ್ ಮಾಡಬೇಕು. ರೆಸ್ಟ್ ಮಾಡಿದಂಥ ಬಳಿಕ ನಾರ್ಮಲ್ ಸ್ಥಿತಿಗೆ ಅವರ ಕೈ ಏನೀಗ ಊದ್ಕೊಂಡು ಪೇಯ್ನ್ ಆಗಿದೆ ಅಂತಲ್ಲ, ಸೊ ಆ ಒಂದು ಕೈ ಸರಿ ಹೋಗುತ್ತೆ ಅನ್ನುವಂಥ ಮಾತನ್ನು ರವಿಕುಮಾರ್ ಅವರು ಹೇಳಿದ್ದಾರೆ. ಸೊ ಇವತ್ತು ಸಿದ್ದರಾಮಯ್ಯ ಅವರು ಸುಮಾರು ಸಂಜೆ ಒಂದು 5 ರಿಂದ 6 ಗಂಟೆ ವೇಳೆಯಲ್ಲಿ ಬೆಂಗಳೂರಿನಿಂದ ಪ್ರಯಾಣವನ್ನು ಮಾಡಿ ಮೈಸೂರಿಗೆ ಹೋಗಿ ಮೈಸೂರಿನಲ್ಲಿ ವಾಸ್ತವ್ಯವನ್ನು ಹೂಡ್ತಾರೆ. ನಾಳೆ ಬೆಳಗ್ಗೆ 8 ಗಂಟೆಗೆ ರಾಜ್ಯದ ಒಂದು ಮತ ಎಣಿಕೆ ಕಾರ್ಯ 8 ಗಂಟೆಗೆ ಆರಂಭವಾಗುತ್ತೆ. ಸೊ ವರುಣ ಮೈಸೂರಿನಲ್ಲೇ ಇದ್ದು ಖುದ್ದು ಒಂದು ಟಿವಿ ಮೂಲಕ ಮತದಾನದ ಏನು ಎಲ್ಲ ಆಯ್ತಲ್ಲ, ಅದಾದ ಬಳಿಕ ಏನು ಫಲಿತಾಂಶ ಇದೆ ಅದೆಲ್ಲವನ್ನು ಕೂಡ ವೀಕ್ಷಣೆ ಮಾಡ್ತಾರೆ. ಸೊ ವರುಣಾದಲ್ಲಿ ಗೆಲುವಾದ ಬಳಿಕ ವರುಣಾಗೆ ಹೋಗಿ ಅಲ್ಲಿನ ಒಂದು ಮತದಾರರಿಗೆ, ಅಲ್ಲಿನ ಸಾರ್ವಜನಿಕರಿಗೆ ಒಂದು ಧನ್ಯವಾದವನ್ನು ಕೂಡ ಸಿದ್ದರಾಮಯ್ಯ ಅವರು ಹೇಳುವಂತ ಸಾಧ್ಯತೆಗಳು ಇರುವಂತದ್ದು. ಥ್ಯಾಂಕ್ ಯು ಶಿವಪ್ರಸಾದ್ ಡೀಟೇಲ್ಸ್ಗೆ.